ಹಾಯ್ ಹಲೋ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋಕ್ಕೆ ಸ್ವಾಗತ. ಮತ್ತೆ ಕೋವಿಡ್ 4 ಕೂಡ ಪ್ರಾರಂಭ ಆಗಿದೆ. ಶಾಲಾ ಕಾಲೇಜು ಬಗ್ಗೆ ಸಚಿವರು ಏನು ಹೇಳಿದರು, ಮುಖ್ಯಮಂತ್ರಿಗಳು ಕೂಡ ಏನು ಹೇಳಿದರು, ಮತ್ತು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಜೊತೆ ಕೂಡ ಇವತ್ತು ಕರ್ನಾಟಕ ಸಿ ಎಂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೀಟಿಂಗ್ ಮಾಡ್ತಿದ್ದಾರೆ. ಅದರಲ್ಲಿ ಏನೇನು ಮಾಹಿತಿ ತಿಳಿಸ್ಕೊಟ್ರು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ಗೆ ವಿಡಿಯೋ ಇಷ್ಟದಲ್ಲಿ ಕ್ಲಿಕ್ ಮಾಡಿ. ಇದೇ ರೀತಿ ಡೈಲಿ ಎಲ್ಲ ರೀತಿ ಎಜುಕೇಷನ್ ಅಪ್ಡೇಟ್ ಕೂಡ ಬರ್ತೋಗ್ತದೆ. ನಂತರ ನೀವು ಶಾಲಾ ಕಾಲೇಜ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರೋಗೆ ಕೋವಿಡ್ 4 ಈಗ ಎಕ್ಸಾಕ್ಟ್ಲಿ ಕರ್ನಾಟಕಕ್ಕೆ ಬಂದು ಕಾಲಿಟ್ಟಿದೆ. ಅಂದರೆ ಜೂನಿಂದ ನಿಮಗೆ ಫುಲ್ಲು ಪೀಕ್ ಹೋಗುತ್ತೆ, ಅಕ್ಟೋಬರ್ ಹತ್ತಿರಗೆ ಎಂಡ್ ಆಗುತ್ತೆ ಅಂತೇಳಿ ತಿಳಿಸಿರ್ತಾರೆ. ಜೂನಲ್ಲಿ ನಿಮಗೆ ಪೀಕ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ, ಬಟ್ ಸರ್ಕಾರ ಈಗಷ್ಟೇ ಕಟ್ಟುನಿಟ್ಟಿನ ನಿಯಮಗಳನ್ನು ಕೂಡ ಹಾಕೋತಿದ್ದಾವೆ. ಅಲ್ಲಲ್ಲಿ ಕಟ್ಟುನಿಟ್ಟಿನ ನಿಯಮಗಳನ್ನು ಸರ್ಕಾರ ನಿರ್ಧಾರ ಮಾಡ್ಕೊಳ್ತಿದೆ. ಫಾರ್ ಎಕ್ಸಾಂಪಲ್, ಮಾಸ್ಕ್ ಕಡ್ಡಾಯ ಆಗಿರ್ಬೋದು ಅಥವಾ ಗುಂಪು ಗುಂಪಾಗಿರಬೇಡಿ ಅನ್ನೋದು ಆ ರೀತಿ ಆದೇಶ ಮಾಡಿದ್ದಾರೆ. ಸದ್ಯಕ್ಕೆ ಮಾಸ್ಕ್ ಕಡ್ಡಾಯ ಒಂದು ಆದೇಶ ಮಾಡಿದ್ದಾರೆ. ಇಂದು ಕೂಡ ಮೀಟಿಂಗ್ ನಡೀತಿದೆ. ಮೀಟಿಂಗ್ ಮುಗಿದ ನಂತರ ಇನ್ನು ಕೂಡ ಒಳ್ಳೆ ಡಿಸಿಷನ್ ತಗೊಳ್ತಾರೆ ಅಂತೇಳಿ ಮಾಹಿತಿ ಬಂದಿದೆ. ಶಾಲಾ ಕಾಲೇಜು ಬಗ್ಗೆ ನೀವು ಹೇಳಿದ್ರೆ, ಶಿಕ್ಷಣ ಸಚಿವರು ಏನು ಹೇಳಿದ್ದಾರೆ ಅಂದರೆ, ಮೊದಲು ಶಾಲೆ ಬಗ್ಗೆ ಮಾತಾಡಿದ್ರೆ 1ರಿಂದ 12ನೇ ತರಗತಿ ಶಾಲಾ ಕಾಲೇಜು ಬಗ್ಗೆ ಮಾತಾಡಿದ್ರೆ 1ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ May 16ರಿಂದ ನಮಗೆ ಶುರು ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಈಗ ಸದ್ಯಕ್ಕೆ ಬೇಸಿಗೆ ರಜೆಯಲ್ಲಿ ಇರುತ್ತೆ. ಕೆಲವೊಂದು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೀತಿದೆ, ಅವ್ರು ಬಿಟ್ಟರೆ ಬೇರೆ ವಿದ್ಯಾರ್ಥಿಗಳಿಗೆ ಬೇಸಿಗೆ ರಜೆ ಇರುತ್ತದೆ. 1ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಮೇ 16ರಿಂದ ನಮಗೆ ಶಾಲೆಗಳು ಅಥವಾ ಕಾಲೇಜುಗಳನ್ನು ಶುರು ಮಾಡ್ತೀವಿ. ಬಟ್ ಈಗಲೇ ಯಾವುದೇ ನಿರ್ಧಾರ ತಗೊಂಡಿಲ್ಲ. ಮುಂಚೆ ಏನಾದರೂ COVID-19 ಇನ್ನೂ ಕೂಡ ಹೆಚ್ಚಳ ಆದರೆ ನಾವು ನಿರ್ಧಾರ ತಗೊಳ್ತೀವಿ. ಒಟ್ಟಾರೆ May 16ರಿಂದ ನಾವು ಶುರು ಮಾಡ್ತಿದ್ದೀವಿ ಅಂತೇಳಿ ತಿಳಿಸಿರ್ತಾರೆ. ಇನ್ನೂ ಕೂಡ ಯಾವುದೇ ಡಿಸಿಷನ್ ಕೂಡ ತಗೊಂಡಿಲ್ಲ ಶಾಲಾ ಕಾಲೇಜ್ ಬಗ್ಗೆ. ಇನ್ನೂ ಕೂಡ ಕೋವಿಡ್ ಕೂಡ ಇನ್ನೂ ಪೀಕ್ ಆಗಿಲ್ಲ, ಈಗ ಶುರು ಆಗ್ತಿದೆ. May 16ರಿಂದ ನಾವು ಶಾಲಾ ಕಾಲೇಜನ್ನು ಪ್ರಾರಂಭ ಮಾಡ್ತೀವಿ ಅಂತೇಳಿ ಶಿಕ್ಷಣ ಸಚಿವರು ಕೂಡ ತಿಳಿಸಿರ್ತಾರೆ. ನಂತರ ನೀವು ಡಿಗ್ರಿ ಕಾಲೇಜ್ ಬಗ್ಗೆ ಹೇಳಿದರೆ, ಡಿಗ್ರಿ ಕಾಲೇಜಸ್ಗಳು ಈಗ ನಿಮಗೆ ಗೊತ್ತಿರೋಕ್ಕೆ ಆಲ್ರೆಡಿ ಚೆನ್ನಾಗಿ ನಡೀತಿದೆ. ಈಗ ಯಾವುದೇ ರೀತಿ ತೊಂದರೆ ಇಲ್ಲ, ಬಟ್ ಯಾವುದೇ ರೀತಿ COVID-19 ಪೀಕ್ ಇಲ್ಲ, ಅಲ್ಲೇ ರೆಸ್ಟ್ರಿಕ್ಷನ್ ರೂಲ್ಸ್ಗಳನ್ನು ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಇನ್ ಕೇಸ್ ಫ್ಯೂಚರಲ್ಲಿ ಏನಾದರೂ ಮಾಡಿದ್ರೆ ಜಾಸ್ತಿ ಆದರೆ ಕೂಡ ಏನಾದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೂಡ ಮಾಡ್ಬೋದು. ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ. ಇದು ವಿತ್ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.